ಸರ್, ಇವರು ತುಂಬಾ ಡೇಂಜರಸ್. ನಿಮ್ಗೇನಾದ್ರೂ ಪ್ಲಾನ್ ಇದೆಯಾ? ಸರ್, ನಮ್ಮವ್ರಿಗೆ ಇನ್ಫಾರ್ಮೇಶನ್ ಕೊಡು ಅಂತೀರಾ? ಸಾರಿಗೆ ನಮ್ಮ ಮೇಲೆ ಏನೋ ಕೋಪ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಎರಡು ನಿಮಿಷ ಟೈಮ್ ಕೊಡಿ, ಮಿಕ್ಕಿನ ನೋಡ್ಕೋತೀನಿ. ಕೂತ್ಕೋ ಕೂತ್ಕೋ. ನೀನು ನಮ್ಮ ದಾರಿಗೆ ಅಡ್ಡ ಬರದೇ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಿನ್ ದಾರಿ ಪೂರ್ತಿ ನನಗೆ ಕೊಟ್ಬಿಡು. ನಾವು ಜೋಕ್ ಮಾಡೋ ಅಷ್ಟು ಫ್ರೆಂಡ್ಸ್ ಆಗಿಲ್ಲ. ನಾನು ಫ್ರೆಂಡ್ಸ್ ಜೊತೆ ಜೋಕ್ ಮಾಡಲ್ಲ, ಬಿಸ್ನೆಸ್ ಮಾಡ್ತೀನಿ. ಜೋಕರ್ಸ್ ಜೊತೆ ಜೋಕ್ ಮಾಡ್ತೀನಿ. ಈ ನಾನ್ ಸೆನ್ಸ್ ಎಲ್ಲ ಬೇಡ. 30% ಕೊಡ್ತೀನಿ, ಬಿಸ್ನೆಸ್ ಇಂದ ಸೈಡ್ ಹೋಗು. ನಾನು ನಿಮ್ಮೆಲ್ರಿಗೂ ಸೇರಿಸಿ 10% ಕೊಡ್ತೀನಿ, ಸೈಡ್ ಹಾಕ್ಬಿಡಿ. ನಾನೇನು ಹುಚ್ಚ ಅನ್ಕೊಂಡಿದ್ಯೇನೋ? ಇವನ್ ಸ್ಟಾರ್ಟಿಂಗ್ ಅನ್ನ ತುಂಬಾ ಓವರ್ ಮಾತಾಡ್ತಾನೆ. ಅವನು ನಮ್ಮನೆ ಟೆನ್ಷನ್. ಈ ದಿನದಿಂದ ಈ ಸಿಟಿ ನಂದು. ನಿಮಗೇನಾದ್ರೂ ಡೌಟ್ ಇದೆಯಾ? ವಾಟ್? ಇವತ್ತಿಂದ ನಾನು ನಿಮ್ ಹುಡುಗ ಸರ್. ನಾನು ಕೂಡ ಸರ್. ಐ ಆಮ್ ದ ಕಿಂಗ್. ಆರ್ದಿಂದ ಇಲ್ಲಿ ಕೂತ್ಕೊಳಂಗ್ ಮಾಡಿದ್ಯಾ? ಯಾರಾದರೂ ಕಾಲೇಜ್ ಹುಡುಗರ ಹಿಂದೆ ಬೀಳ್ತಾರೆ, ನೀನೇನೋ ಆಂಟಿ ಹಿಂದೆ ಬಿದ್ದಿದ್ಯಾ? ಹೇಯ್, ಆಂಟಿಗಳ ಹತ್ರ ಇರೋ ಸುಖ ನಿನಗ್ ಗೊತ್ತಿಲ್ಲ. ಹ್ಮ್, ಲೇ, ಆಂಟಿ ಕಾರ್ ಬರ್ತಿದೆ, ಡೋರ್ ಹಾಕು.
ಸೋಮೇಶ್, ನಮ್ಗೆ ಟೆಂಡರ್ ಓಕೆ ಆಯ್ತು. ಏನು ಅಂತ ತಿಳಿಸಿ, ನಾನು ಹೊಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ, ಸರಿನಾ? ಓಕೆ ಬಾಯ್. ಬಾಯ್ ಬಾಯ್. ಮನೆಗ್ ಬರಕ್ ಹೇಳ್ತಿದ್ದಳು. ಏಯ್ ಹುಷಾರೋ, ಇವಳೇನ ಸ್ಕೆಚ್ ಹಾಕಿರ್ತಾಳೆ. ಲೇ, ನಮಗ್ ಸ್ಕೆಚ್ ಹಾಕೋ ಸೀನ್ ಇಲ್ಲ ಕಣೋ. ಇವಾಗ ಏನಕ್ ಬಂದಿದ್ಯಾ? ನೀನೆ ಬರಕ್ ಹೇಳ್ದಲ್ಲ. ಯಾರ್ ನೀನು? ನಾನ್ ಯಾರಂತ ಗೊತ್ತಿಲ್ಲದೆ ನಿನ್ ನಂಬರ್ ಕೊಟ್ಟ? ನಾನ್ಯಾರಿಗೂ ನಂಬರ್ ಕೊಟ್ಟಿಲ್ಲ. ಓ, ಸರಿ, ನಾನು ಹೋಗ್ತೀನಿ. ಹೆಂಗೂ ಬಂದಿದ್ಯಲ್ಲ, ಒಳಗ್ ಬಾ. ಇವನ್ ಸಿಕ್ಕಾಕೊಂಡ್ಬಿಡ್ತಾನ ಹೆಂಗೆ? ಮಾಡ್ಬೋದಲ್ವಾ? ಏನ್ ಹಾಕೋದು? ಡ್ಯಾನ್ಸ್ ಮಾಡ್ಬೋದಲ್ವಾ? ಡ್ಯಾನ್ಸ್? ಒಂದ್ ನಿಮಿಷ. ಏಯ್, ಎಲ್ಗೆ? ಇವಾಗ್ಲೇ ಬರ್ತೀನಿ. ಎಲ್ಲಿಗೆ? ಒಂದ್ ನಿಮಿಷ. ತುಂಬಾ ಸುಸ್ತಾಗೋಯ್ತು, ಹೋಗ್ ನೀರ್ ತಗೊಂಬ ಹೋಗು. ಹೇಳು. ಒಳಗ್ ಬಾರೋ. ಯಾಕೋ? ಅರ್ಜೆಂಟ್ ಆಗಿ ಬಾರೋ. ಅರ್ಜೆಂಟಾ? ನಾನ್ ಹೇಳ್ತೀನಿ ಬಾ. ಏನಾಯ್ತು? ನಿನ್ ಬಾರೋ ಬಾ, ನಾನು ಹೇಳ್ತೀನಿ ಬಾ. ಬರ್ತಾ ಇದ್ದೀನಿ. ಏನಾಯ್ತು? ಲೇ, ಅದು ಏನಾಯ್ತು? ನಾನು ಮೇಲೆ, ಅವಳು ಮೇಲೆ. ಅದೇ, ಏನಾದ್ರೂ ಮಾತಾಡ್ ಸಾಯೋ. ಅದಲ್ಲ, ಮೇಲೆ. ಲೇ, ನಾನು ತೋರಿಸ್ತೀನಿ ಬಾ ನೋಡು. ಏನಾಯ್ತು? ಹೇಗೋ ಟಿಡಿನ್ ಟಿನ್ ಟಿಡಿನ್ ಟಿಡಿನ್ ಟಿನ್ ಟಿಡಿನ್. ಏಯ್, ಕೆಳಗಡೆ ಹೋಗಿ ಚೆಕ್ ಮಾಡು. ಸರಿ ಕಣೋ. ನಿನ್ ಹೆಸರೇನು? ಸಾವಿತ್ರಿ. ಅಬ್ಬೋ, ನಿನ್ ಗಂಡ ಏನ್ ಮಾಡ್ತಾನೆ? ಬಿಸ್ನೆಸ್. ಎಷ್ಟ್ ಸಂಪಾದನೆ ಮಾಡ್ತಾನೆ? 4 ಲಕ್ಷ. ನಿನ್ಗೇನೆ ಅಂತ ಬಂದಿರೋದು ರೋಗ? ಹಾಯಾಗಿ ಸಂಸಾರ ಮಾಡೋದ್ ಬಿಟ್ಟು ಅವನಲ್ಲಿ ಇರ್ತಾನೆ. ಯಾವಾಗ ನೋಡಿದ್ರು ಬಿಸ್ನೆಸ್ ಅಂತ ತಿರುಗ್ತಾ ಇರ್ತಾನೆ. ನನಗ್ ಯಾಕ್ ಬೇಕ್ ಬಿಡಿ ಇವೆಲ್ಲ? ಸರ್ ಸರ್ ಸರ್, ನನ್ಗೇನು ಮಾಡ್ಬೇಡಿ ಸರ್. ನಿನ್ ಓವರ್ ಆಕ್ಟಿಂಗ್ ನಾ ನಿಲ್ಸು. ಒಡವೆ ಎಲ್ಲಿಟ್ಟಿದ್ಯಾ? ಕೆಳಗಡೆ ರೂಮ್ ಅಲ್ಲಿ, ರೈಟ್ ಸೈಡ್ ಅಲ್ಮಾರಲ್ಲಿ ಇದೆ. ಲೇಯ್, ಕೆಳಗಡೆ ರೂಮ್ ಅಲ್ಲಿ ರೈಟ್ ಸೈಡ್ ಅಲ್ಮಾರಲ್ಲಿ ಇದೆಯಂತೆ. ಓಕೆ. ಮತ್ತೆ ದುಡ್ಡು ಎಲ್ಲಿದೆ? ಅದೇ ರೂಮ್ ಅಲ್ಲಿ ಬೆಡ್ ಕೆಳಗಿದೆ. ಲೇಯ್, ಅದೇ ರೂಮ್ ಅಲ್ಲಿ ಬೆಡ್ ಕೆಳಗಿದೆ. ನೀನ್ ಸೂಪರ್ ಬಂಗಾರ. ನಾವ್ ಹೋಗಿದ ತಕ್ಷಣ
ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಒಬ್ಬ ಕುಳ್ಳಗಿರೋನು ಜುಟ್ಟ ಹಾಕೊಂಡು ಒಬ್ಬ ಬೆಳ್ಳಗಿರೋನು ಉದ್ದಕ್ಕಿರೋನು ಬಂದಿದ್ರು ಅಂತ ಕಂಪ್ಲೇಂಟ್ ಕೊಟ್ಟೆ ಅನ್ಕೋ. ನಾನೇ ಕೇಳ್ತೀನಿ, ನನ್ನ ಮೆಸೇಜ್ ಎಲ್ಲ ನಿನ್ನ ಹತ್ರ ಇದೆ. ಅಬ್ಬೋ ಬುದ್ಧಿ ಇರೋಳೆ. ಏ ನೀನ್ ಬಾರೋ. ಏಯ್ ನಿಮ್ ಪಾಡಿಗೆ ನೀವು ಹೋಗ್ಬಿಟ್ರೆ ನನ್ ಗಂಡಗ್ ನಾನೇನೋ ಹೇಳ್ಬೇಕು. ಆ ಕತ್ತಿ ನನಗೆ ಎರಡು ಗಾಯ ಆದ್ರೂ ಮಾಡಿಯಲ್ಲ. ಲೇ ಎರಡಲ್ಲ ಕಣೋ, ಮೂರ್ ಮಾಡು. ಆಂಟಿ ಒಡವೆ ಕೂಡ ಆಂಟಿ ಸ್ಮೆಲ್ ಬರ್ತಿದ್ಯೋ. ಏನೋ ನಿಮ್ಗೆ ಚೆನ್ನಾಗಿ ಕೋಆಪರೇಟ್ ಮಾಡ್ದೆ ಅಲ್ವಾ, ನಂಗೊಂದ್ ಚಿಕ್ಕ ಹೆಲ್ಪ್ ಮಾಡ್ತೀರಾ? ಏನಾ ಹೆಲ್ಪ್? ಆ ಪಕ್ಕದ ಮನೆಯವನಿಗೂ ನನಗೂ ಆಗ ಬರಲ್ಲ. ಅವನ ಮೇಲೆ ಒಂದ್ ಕಲ್ ಬಿಸಾಕ್ರು. ಅಷ್ಟೇ ತಾನೆ, ನಾವು ನೋಡ್ಕೊಂತೀವಿ. ಹಾಕೋ. ಥ್ಯಾಂಕ್ ಯು. ಚಿಕ್ಕ ವಯಸ್ಸಿಂದ ಕಷ್ಟ ಪಡ್ತಿದ್ಯಾ, ಬಾ ಸಾಯಿ. ಲೇ ನಾನ್ ಚಿನ್ನ ಕೇಳದ್ನ ಬೆಳ್ಳಿ ಕೇಳದ್ನ ಒಂದ ಒಂದ್ ಫಿಗರ್ ಕೇಳ್ದೆ ಅಷ್ಟೇ. ಏನಾದ್ರೂ ಮಾಡು ಪ್ಲೀಸ್. ನನ್ ಕರ್ಮ. ಲೇ ಇಲ್ಲಿ ಯಾವ್ದು ಆಟೋ ಇದೆಯೋ ಆಟೋನ ಇನ್ನು ಚೆನ್ನಾಗಿ ಒಂದ್ ಸತಿಗ್ ಅನ್ಬೋದು, ಆದ್ರೂ ಯಾರು ಕೊಡ್ತಾರೆ ಅಷ್ಟೊಂದ್ ದುಡ್ಡು? ಇವ್ನ ಹೇಳ್ಕೊಂಡ್ರು. ಭಯ 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 ಭಯ, ನನ್ನ ಉದ್ದೇಶ ಅದಲ್ಲ. ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನೋಡು, ಇಲ್ಲಿಗ್ ಬರೋಕು ಮುಂಚೆ ನಿನ್ನ ಮನೋಭಾವನೆಯನ್ನ ಮರ್ತು ಬಿಟ್ಟು ಅದನ್ನ ಮನೇಲಿ ಇಟ್ಬಿಟ್ಟು ಬರ್ಬೇಕು. ಭಯ್ಯ ನನ್ಗೆ ಪೂರ್ತಿ ಹುಡುಗಿ ಒಂದೇ ಸತಿ ಕೊಡ್ಬೇಕು ಅಂದ್ರೆ ಎಷ್ಟು ದುಡ್ಡಾಗುತ್ತೆ? 50 ಲಕ್ಷ ರೆಡಿ ಮಾಡ್ಕೊ. 50 ಲಕ್ಷನ? ಒಂದ್ ನಿಮಿಷ. ಸದ್ಯಕ್ಕೆ ಇದನ್ನ ಇಟ್ಕೋ, ನೆಕ್ಸ್ಟ್ ಟೈಮ್ ಸಿಗೋಣ. ರೂಮ್ ಇದೆ, ಇಲ್ಲೇ ಇರ್ತೀಯಾ ನೀನು? ಹೌದು. ಒಳಗಿಂದ ತುಂಬಾ ಜೋರಾಗಿ ಸೌಂಡ್ ಬರುತ್ತೆ, ಪರವಾಗಿಲ್ವಾ ನಿನ್ಗೆ? ಇಂಥವ್ ತುಂಬಾ ಕೇಳಿದ್ದೀನಿ. ನಡಿ, ಆಲ್ ದ ಬೆಸ್ಟ್. ಜಾಸ್ತಿ ಆಸೆ ಪಡ್ತಿದ್ದೇನೆ, ಬಿಟ್ಬಿಡು. ಸರ್ ಸರ್, ಎರಡು ಬರ ಆಯ್ತು ಸರ್. ಲೈ ಅವ್ನು ಮಲಗಿರ್ತ ಅನ್ಕೊಂಡು ಎಬ್ಬಿಸ್ರು. ಸರಿ.
ಲೆಫ್ಟ್ ಸೈಡ್ ಹೋಗು. ಅಯ್ಯೋ ಯಾಕೆ ನಿಲ್ಸೋ ನಿಲ್ಸೋ ಏ ನಿಲ್ಸೋ ಅಂದ್ರೆ ನಿಲ್ಸೋ ಈಗ ಬೇಡವೋ ಬಿದೋಗ್ತಾ ಇದ್ದಾಳೋ ಇವಳು ಬೇರೆ ಎಲ್ಲಾದ್ರೂ ನಿಲ್ಸ್ತೀನಿ ನಿಲ್ಸೋ ಅಯ್ಯೋ ಪ್ಲೀಸ್ ಕಣೋ ನಿಲ್ಸೋ 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 ನಿಲ್ಸ್ತಾ ಇದೀನಿ ಅರ್ಜೆಂಟ್ ಆಗಿ ಹೋಗಲಿ ಅಂತ ಹೇಳ್ತಿಲ್ವಾ ಒಂದ್ ನಿಮಿಷ ಹೋಗಿ ಬರ್ತೀನಿ ಅಯ್ಯೋ ಲೇ ಆ ಹುಡುಗಿ ಮಿಸ್ ಆಗಿರೋ ವಿಷಯ ಬಾಸ್ ಗೊತ್ತಾಗೋಷ್ಟರಲ್ಲಿ ಆ ಹುಡುಗಿನ ಹುಡುಕ್ಬೇಕು ಅರ್ಥ ಆಯ್ತಾ ನಿಮ್ಗೆ ಹೇಗೆ ಗೊತ್ತಾಯ್ತು ಬಾಸ್ ಕೆಲವೊಂದು ಕೇಳಬೇಕು ಕೆಲವೊಂದು ಕೇಳಬಾರ್ದು ಕೆಲವೊಂದು ತಿಳ್ಕೊಳಕ್ ಹೋಗ್ಬಾರ್ದು ಸರ್ 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 ನಾಳೆ ಅಷ್ಟರಲ್ಲಿ ಆ ಹುಡುಗಿನ ಹೇಗಾದ್ರೂ ಹುಡ್ಕೊಂಡ್ಬರ್ತೀವಿ ಸರ್ ನನಗೊಂದು ವಿಷಯ ಹೇಳು ಅವನು ಯಾವ ಥರದವನು ನನಗೆ ಅರ್ಥ ಆಗಲಿಲ್ಲ ಸರ್ ನೀನ್ ಹೇಳಿದ ಮಾತನ್ನ ಪೂರ್ತಿಯಾಗಿ ಕೇಳಿದ್ನ ಭಯ 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 ನನ್ನ ಉದ್ದೇಶ ಅದಲ್ಲ ನಾನು ಹೇಳದ್ನ ಕೇಳಿ ಇಲ್ಲ ಸರ್ ನೀನ್ ಸುತ್ತಲೂ ಇರೋ ಪರಿಸ್ಥಿತಿಯನ್ನ ನೋಡಿ ಮಾತಾಡಿದ್ನ ಒಂದಿನಕ್ಕೆ 40,000 ಇಲ್ಲ ಸರ್ ತುಂಬಾ ಯೋಚನೆ ಮಾಡಿ ಬಿಹೇವ್ ಮಾಡಿದ್ನ ಸದ್ಯಕ್ಕೆ ಇದನ್ನ ಇಟ್ಕೋ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಇಲ್ಲ ಸರ್ ಹಾಗಿದ್ರೆ ಅವನ ಅಷ್ಟೊಂದು ಡೇಂಜರ್ ಏನು ಅಲ್ಲ ನಾಳೆ ಒಳಗಡೆ ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಓಕೆ ಸರ್ ಚೆನ್ನಾಗಿದ್ದೀನಾ ಲಿಪ್ ಟು ಲಿಪ್ ಕಿಸ್ಬೇಕಾ ಹೇ ನಾಳೆ ಅಷ್ಟಲ್ಲಿ ಹುಡುಗಿಬೇಕು ಎಲ್ಲಿ ಹೋಗಿದ್ದಾಳೆ ಏನಾಯ್ತು ಸರ್ ಏನ್ ಮಾಡ್ತಿದ್ಯ ಅಲ್ಲಿ ಅದು ಫ್ರೆಂಡ್ ಬಾತ್ರೂಮ್ಗೆ ಹೋಗಿದ್ದಾನೆ ಲೈಸೆನ್ಸ್ ತೆಗಿ ಲೈಸೆನ್ಸ್ ತೊಗೊಳ್ಳಿ ಸರ್ ನಿನ್ನ ಹೆಸರು ಶಕ್ತಿ ಸರ್ ಶಕ್ತಿನಾ ನಿನ್ ಫ್ರೆಂಡ್ ಹೆಸರು ಜಿಜ್ಜು ಶಕ್ತಿ ಜಿಜ್ಜು ಏನ್ ಮಾಡ್ತಿರ್ತೀರೋ ನೀವು ನಾನು ಆಟೋ ಓಡಿಸ್ತೀನಿ ಸರ್ ಈ ಹೆಸರುಗಳನ್ನ ಎಲ್ಲೋ ಕೇಳಿದ್ದೀನಲ್ಲ ನಮ್ಮ ಹೆಸರ ಎಲ್ಲೋ ತುಂಬಾ ಹತ್ತಿರದಿಂದ ಕೇಳಿಸ್ಕೊಂಡಿದ್ದೀನಿ ಎಲ್ಲಿ ಚಾನ್ಸೇ ಇಲ್ಲ ಸರ್ ಏನಿದೆಯೋ ಹಿಂದೆಗಡೆ ಅದು ಕಡಲೆಕಾಯಿ ಸರ್ ಡೆಲಿವರಿ ಮಾಡಬೇಕು ಕಡಲೆಕಾಯ ನನಗೂ ಬೇಕು ಬಾ ಮೂಟೆ ಬಿಚ್ಚು ಅದಲ್ಲ ಸರ್ ಅರ್ಜೆಂಟಾಗಿ ಡೆಲಿವರಿ ಮಾಡಬೇಕು ಓಪನ್ ಮಾಡು ಅಂದ್ರೆ ಅಲ್ಲಿ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಸರ್ ಓಪನ್ ಮಾಡು ಬೇಗ ಓಪನ್ ಮಾಡು ಸರ್ ನನ್ನ ಮಾತು ಕೇಳಿ ಓಪನ್ ಮಾಡಲಿ
ಏನದು ಸರ್? ಸರ್ ಏನದು ಸರ್? ಒಂದ್ ನಿಮಿಷ ಸರ್, ನನ್ನ ಮಾತು ಕೇಳಿ ಸರ್. ಸರ್ ಏನದು ಹೇಳು ಸರ್. ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಸರ್. ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಲೈ ಯೂಸ್ ಆಗುತ್ತೆ. ಆಗ ಕಿಡ್ನಾಪ್, ಆಮೇಲೆ ಕಳ್ತನ, ಈಗ ಅಟೆಂಪ್ಟ್ ಮರ್ಡರ್, ಅದು ಕೂಡ ಪೊಲೀಸ್ ಕಾರ್. ಈ ಟೈಮಲ್ಲಿ ಯಾರೋ ಅದು ಹೊತ್ತು ಗಿತ್ತು ಏನೂ ಗೊತ್ತಿಲ್ಲ. ಹೋಗ್ತೇನಮ್ಮ, ಹೋಗ್ತೀನಿ. ಒಂದೇ ಒಂದ್ಸಾರಿ ಬಂದೆ. ಕತ್ಲಾದ್ಮೇಲೆ ಪರ್ಸನಲ್ ಕೆಲ್ಸಗಳು ಇರುತ್ತೆ, ಅಷ್ಟೇ ಮಾಡ್ಕೊಳ್ಳ. ಹೊತ್ತು ಗಿತ್ತು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈಗ ಯಾಕ್ರೋ ಬಂದಿದ್ದೀರಾ ನೀವು? ಚಿಕ್ಕ ಟ್ರಿಪ್ ಮಾಡ್ಕೊಂಡ್ ಬಂದ್ವಿ. ಎಲ್ಲಿ? ಅಲ್ಲಿ ನೋಡು, ದೊಡ್ಡದ. ನನ್ ಕೈಲಾಗಲ್ಲ, ಎತ್ಕೊಂಡು ಹೋಗ್ಬಿಡ್ರು, ನಾನು ಎತ್ಕೊಂಡು ಹೋಗ್ಬಿಡ್ರು, ನನಗ್ ಬೇಡ್ವೋ, ಎತ್ಕೊಂಡು ಹೋಗ್ಬಿಡ್ರು, ಪ್ಲೀಸ್ ಲೋ, ಎತ್ಕೊಂಡು ಹೋಗ್ರು. ರಿಲ್ಯಾಕ್ಸ್, ಈಗ ಏನ್ ಮಾಡ್ಬೇಕು? ನನ್ ಹೆಂಡತಿ ಬರೋ ಅಷ್ಟ್ರಲ್ಲಿ ಇದನ್ನ ತಗೊಂಡೋಗಿ ತಗೊಂಡೋಗ್ರು. ನಡಿಯೋ, ಹೋಗೋದಾರಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಆ ಹುಡುಗಿನ ಕೊಟ್ಟು ನಾವು ಸರೆಂಡರ್ ಆಗೋಣ. ಶಬಾಷ್. ನಮ್ ಬಾಸ್ ಇವ್ನೆ ಅಂತ ಹೇಳೋಣ. ಇಲ್ಲಿವರೆಗೂ ಪ್ರತಿ ತಪ್ಪಲ್ಲೂ 25% ಶೇರ್ ಮಾಡ್ಕೊಂಡಿದೀವಿ. ಈ ಒಡವೆ ಮಾರಿ ದುಡ್ಡಿನ ಹತ್ರ ಇಟ್ಕೋ. ಈಗ ಏನ್ ಮಾಡ್ಬೇಕು ಹೇಳು. ನಮ್ ಮಾವಂಗ್ ಗೊತ್ತಿರೋ ಒಂದ್ ಜಾಗ ಇದೆ, ಫೋನ್ ಮಾಡ್ತೀನಿ, ನೀವ್ ಅರ್ಜೆಂಟ್ ಆಗಿ ಅಲ್ಲಿ ಹೋಗ್ಬಿಡಿ. ನಿಮ್ ಕೈ ಮುಗಿತೀನಿ, ಹೋಗ್ರಯ್ಯ.